ದೇಶದಾದ್ಯಂತ ಲಾಭ ಗಳಿಸಿ ಸೇಬಿ ನಡೆಸುತ್ತಿರುವಂತಹ ವಿಜಯ ಬ್ಯಾಂಕ್ ತುಳುನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟಿತು. ಆದರೆ ಆರ್ಥಿಕ ನೀತಿ ಗೊತ್ತಿಲ್ಲದ ಪ್ರಧಾನಿ ಮೋದಿಯವರಿಂದಾಗಿ ದೇಶ ಆರ್ಥಿಕತೆಯಲ್ಲಿ 10 ವರ್ಷ ಹಿಂದೆ ಹೋಗಿದೆ ಎಂದು ಮುಡದ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಚಾಲ್ ಹೇಳಿದ್ರು. ಕಾಂಗ್ರೆಸ್ ಮಂಜನಾಡಿ ವಲಯ ವತಿಯಿಂದ ವಿಜಯ ಬ್ಯಾಂಕ್ ಕಲ್ಕಟ್ಟಾ ಶಾಖೆ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಪಟೇಲ್ ಅಂಗಡಿಗಳಲ್ಲಿ ಶೇಕಡಾ 25 ವ್ಯಾಪಾರ ಕಡಿಮೆಯಾಗಿದೆ ಅನ್ನುತ್ತಿದ್ದಾರೆ ವ್ಯಾಪಾರಸ್ಥರು. ಯೋಜನೆಯನ್ನ ಜಾರಿಗೆ ತರಬೇಕಾದಲ್ಲಿ ಪ್ರಧಾನಿ ಯೋಜಿಸಬೇಕಾಗಿತ್ತು. ಸರ್ವಾಧಿಕಾರದ ನಿರ್ಧಾರದಿಂದಾಗಿ ದೇಶದ ಜನ ಕಂಗಾಲಾಗುವಂತೆ ಆಗಿದೆ ಎಂದ್ರು. ನಾವು ಬ್ಯಾಂಕ್ಗಳ ವಿಲೀನಕ್ಕೆ ವಿರೋಧಿಗಳಲ್ಲ. ನಾವು ವಿರೋಧಿಗಳು ಏನು ಅಂತ ಹೇಳಿದ್ರೆ, ಈಗ ಯುಪಿಎ ಇರುವಾಗ ಕೂಡ ವಿಲೀನ ಆಗಿತ್ತು. ಹಾಗೆ ಹೇಗೆ ವಿಲೀನ ಆಗ್ತಿತ್ತು ಅಂತ ಹೇಳಿದ್ರೆ, ನಷ್ಟದಲ್ಲಿರುವ ಬ್ಯಾಂಕನ್ನ ಲಾಭದಲ್ಲಿರುವ ಬ್ಯಾಂಕಿನ ಹೊಂದಿಗೆ ಸೇರಿಸಿ ಲಾಭದಲ್ಲಿರುವ ಬ್ಯಾಂಕನ್ನ ಉಳಿಸಿ ಅದರ ಹೆಸರನ್ನು ಉಳಿಸುವ ಪ್ರಕ್ರಿಯೆ ನಡೆಯಿತು. ಇದು ನಿಜವಾದ ಪ್ರಕ್ರಿಯೆ ಕೂಡ. ಇವತ್ತು ವಿಜಯ ಬ್ಯಾಂಕಿನ ಲಾಭದಲ್ಲಿದೆ, ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್ ಎರಡೂ ಬ್ಯಾಂಕ್ ನಷ್ಟದಲ್ಲಿದೆ. ನಷ್ಟದಲ್ಲಿರುವ ಬ್ಯಾಂಕನ್ನ ಹೆಸರನ್ನ ಉಳಿಸಿ ವಿಜಯ ಬ್ಯಾಂಕಿನ ಹೆಸರನ್ನ ಅಳಿಸುವುದಂತ ಹೇಳಿದರೆ ಇದು ಮೂರ್ಖತನದ ಪರಮಾವಧಿ. ಅತ್ತಾವರ ದಿವಂಗತ ಬಾಬು ಶೆಟ್ರು ಸ್ಥಾಪನೆ ಮಾಡಿದಂತ ವಿಜಯ ಬ್ಯಾಂಕ್ ಈ ದೇಶದಲ್ಲಿ ಜನಸೇವೆಯನ್ನ ಮಾಡುತ್ತಾ ಇರುವುದನ್ನ ಯಾವ ವ್ಯಾಪಾರ ಕೇಂದ್ರಗಳು ಕೂಡ ವ್ಯಾಪಾರ ಇಲ್ಲದಾಗಿದ ಕಾರಣ ತಪ್ಪು ನೀತಿ. ಒಬ್ಬ ಪ್ರಧಾನಿಯವ ಆದವರ ಕರ್ತವ್ಯ ಏನು ಅಂತ ಹೇಳಿದರೆ, ಒಂದು ಯೋಜನೆಯನ್ನ ಕೈಬಿಟ್ಟು ಹೊಸ ಯೋಜನೆ ತರುವಾಗ ಯೋಚನೆ ಮಾಡಬೇಕು. ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು ಮಲಾರ್ ಅವರು ಮಾತನಾಡಿ, ದೇಶಕ್ಕೆ ಬಂಟ ಸಮುದಾಯದ ಕೊಡುಗೆ ಅಪಾರ. ಇಂತಹ ಬಂಟ ಸಮುದಾಯದ ಹಿರಿಯರೇ ಸ್ಥಾಪಿಸಿದ ವಿಜಯ ಬ್ಯಾಂಕ್ ಅನ್ನ ಬಂಟ ಪುತ್ರನೇ ನಾಶಗೊಳಿಸಿರುವುದು ವಿಪರ್ಯಾಸ ಎಂದು ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ ಸಮುದಾಯರು ಇನಿ ಈ ದೇಶಕ್ಕೂ ಈ ಜಿಲ್ಲೆಗೆ ಮಾತ ವಿಷಯ ಸಾಧನೆ ಮಾಡ್ತಂದು ಈ ಜಿಲ್ಲೆಗೆ ಹೆಮ್ಮೆದ ಕುಟುಂಬ ಬಂಟ ಸಮುದಾಯ. ಆ ಬಂಟ ಸಮುದಾಯದ ಕುಟುಂಬಡು ಪುಟ್ಟದು ನಂಚಿನ ನಳಿನ್ ಕುಮಾರ್ ಕಟೀಲ್ ರು ಇನಿ ಒಂಜೋ ಒಂಜಿ ಪಾತ್ರ ಪಾರ್ಲಿಮೆಂಟ್ ಡಾರ್ ಐತ ಬಗ್ಗೆಡು ಪಾತ್ರದು ಜೇರು. ಇನಿ ಈ ಜಿಲ್ಲೆದ ಮಾತ ಬಂಟ ಸಮುದಾಯಕ್ಕೆ ನಳಿನ್ ಕುಮಾರ್ ಕಟೀಲ್ ಪ್ರಶ್ನೆ ಕೊರಡು ಆರು ಪ್ರಶ್ನೆಗೆ ಏನಡು ದಯಪಂಡ ಒಂಜಿ ಬಂಟ ಸಮುದಾಯ ಪ್ರಾರಂಭ ಮಲ್ತಿನ ಈ ಬ್ಯಾಂಕ್ ಆರು ಒಂಜಿ ಪಾತ್ರ ಆ ಪಾರ್ಲಿಮೆಂಟ್ ಪಂತಿಜೇರು ಅಂಚಾದುಪ್ಪನಾಗ ಆರೇಗೆ ಈ ವಿಷಯ ಮಾತ ವಿಷಯ ಆರೇಗೆ ಪ್ರಶ್ನೆ ಮಲ್ಕೊಡು. ಇನಿ ಪಾರ್ಲಿಮೆಂಟ್ ಜನಾರ್ದನ್ ಪೂಜಾರಿ ಲೆಕ್ಕಂತಿನ ಒಂಜಿ ಸಂಸದರು ಆ ಪಾರ್ಲಿಮೆಂಟ್ದ ಉಲಾಯ್ಡ್ ಮೀನು ಇದ್ದರಿಂದಾಂಡ ಇನ್ನು ಖಂಡಿತವಾದ ಆರ್ನ ಜೀವ ಪೋಂಡಲ ಈ ಬ್ಯಾಂಕ್ ಮರ್ಜಿ ಮಲ್ಪರೆ ಆರು ಬಿಡ್ತು. ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷ ಎನ್ ಎಸ್ ಕರೀಂ, ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ ದಿನೇಶ್ ರೈ, ದಕ್ಷಿಣ ಕನ್ನಡ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಧ್ಯಕ್ಷ ಎನ್ ಎಸ್ ಕರೀಂ, ಟಿಎಸ್ ಅಬುಬಕರ್, ಆಹಾರ ಇಲಾಖೆಯ ನಿರ್ದೇಶಕ ಟಿಎಸ್ ಅಬ್ದುಲ್ಲಾ, ಮಂಚನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೊನೋ ಮೊದಲಾದವರು ಈ ಸಂದರ್ಭ ಹಾಜರಿದ್ರು. ಕೇಂದ್ರ ಸರ್ಕಾರದ ಮಾತಾಯಿ ಧೋರಣೆಗೆ ಇದು ನ್ಯಾಯ ಅಲ್ಲ, ಅನ್ಯಾಯ ಅನ್ಯಾಯ, ಇದು ನ್ಯಾಯ ಅಲ್ಲ.